ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ಬಹುಶಃ ಮನುಕುಲಕ್ಕೆ ಒಂದು ಒಳ್ಳೆ ಆಶೀರ್ವಾದವನ್ನು ಮಾಡಿದರು ಅಂಬೇಡ್ಕರ್ ಅವರು. ಬಹುಶಃ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ಈ ದೇಶದ ಅತ್ಯಂತ ತಳ ಸಮುದಾಯಗಳಾದ ಹೊಲೆಯ, ಮಾಲಿಗ, ಕೊರಚ, ಕೊರ್ಮ ಇಂಥ ಸಾವಿರಾರು ಜಾತಿಗಳು ಇವತ್ತು ವಿದ್ಯೆ ಬುದ್ಧಿಯಿಂದ ವಂಚಿತರಾಗಿ ಶೋಷಣೆ ಒಳಗಾಗಿದ್ದಾರೆ. ಇಂಥ ಶೋಷಣಾ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ರೆ ಮೇರೆಗೆ ನಾವು ನೀವೆಲ್ಲರೂ ಕೂಡ ಇವತ್ತು ವಿದ್ಯಾವಂತರಾಗಲಿ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತೇಳಿ ಧರಣಿ ಸತ್ಯಾಗ್ರಹ ಇರ್ಬೋದು, ಪ್ರತಿಭಟನಾ ಮೆರವಣಿಗೆ ಇರ್ಬೋದು, ರೈತ ರಸ್ತೆ ತಡೆ ಚಳವಳಿ ಇರ್ಬೋದು, ರೈಲು ತಡೆ ಚಳವಳಿ ಇರ್ಬೋದು, ಜೈಲು ಬರೋ ಕಾರ್ಯಕ್ರಮಗಳು ಇರ್ಬೋದು, ಇಂಥ ಅನೇಕ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ನಾವು ದಲಿತ ಸಂಘದಂತೆ ಹೋರಾಟ ಮಾಡ್ತಾ ಬಂದಿದೆ. ನಮ್ಮ ಹೋರಾಟಕ್ಕೆ ಮಾಡಿದಂಥ ಸುಪ್ರೀಂ ಕೋರ್ಟ್ ಇವತ್ತು ಒಳ ಮೀಸಲಾತಿಯನ್ನು ಆಯಾ ಸರ್ಕಾರಗಳು ಜಾರಿ ಕೊಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಆದಷ್ಟು ಬೇಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜಾರಿ ಮಾಡಿ, ಯಥಾವತ್ತಾಗಿ ಜಾರಿ ಮಾಡಿ ಸದಾಶಿವ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು. ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಕಲ್ಪಿಸಿ ಸಾವಿರಾರು ವರ್ಷಗಳಿಂದ ತುಳಿತಕೊಳ್ಳಪಟ್ಟಂತ ಸಮಾಜಕ್ಕೆ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಹೇಳಿಕೊಳ್ಬೇಕು. ಆದಷ್ಟು ಬೇಗ ಜಾರಿ ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಸುಮಾರು 30 ವರ್ಷಗಳಿಂದ ವೈಜ್ಞಾನಿಕವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕಲಿಸಬೇಕು, ಮತ್ತೆ ಪರಿಶಿಷ್ಟ ಜಾತಿಯಲ್ಲಿ ವೈಜ್ಞಾನಿಕವಾಗಿ ಎಲ್ರಿಗೂ ಕೂಡ ಕಲಿಸಬೇಕು. ಆದರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಸಾಮಾಜಿಕ ಪಿಡುಗು, ಸಾಮಾಜಿಕ ಅಸಮಾನತೆಯನ್ನು ಹೊಂದಿದಂಥ ಈ ಸಮಾಜಕ್ಕೆ ನ್ಯಾಯ ಕಲಿಸಬೇಕು ಅನ್ನತಕ್ಕಂಥ ಹೋರಾಟದ ಮೂಲಕ ಇವತ್ತೇನು 30 ವರ್ಷಗಳಿಂದ ಮಾಡಿದ್ದಾರೆ. ಆ ಕಾರಣಕ್ಕಾಗಿ 2005 ನ್ಯಾಯಮೂರ್ತಿ ಸದಾಶಿವ ಆಯೋಗದ ನಿರ್ಮಾಣ ಆಗ್ತೈತೆ, ರಚನೆ ಆಗ್ತೈತೆ. ನ್ಯಾಯಮೂರ್ತಿ ಸದಾಶಿವ ಅವರು 2012 ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಸದಾನಂದ ಗೌಡರಿಗೆ ಆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಆ ವರದಿ ಪ್ರಕಾರ ಮಾದಿಗ ಜನಾಂಗಕ್ಕೆ 6% ಮೀಸಲಾತಿ, ಚಲವಾದಿ ಮತ್ತು ಹೊರೆಯ ಸಂಬಂಧ ಜನಾಂಗಕ್ಕೆ 5% ಮೀಸಲಾತಿ, ಸ್ಪೃಶ್ಯ ಜನಾಂಗದವರಿಗೆ 3% ಹಾಗೂ ಉಳಿದವರಿಗೆ 1% ಏನು ವರ್ಗೀಕರಣ ಮಾಡಿ ಸದಾಶಿವ ಅವರನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾವ ಸರ್ಕಾರವೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲಿಲ್ಲ. ಇತ್ತೀಚೆಗೆ ಹೋದ ವರ್ಷ ಅರ್ಹತೆ 2023 ಮಾರ್ಚ್ನಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದುವಾಗ ಆ ಸರ್ಕಾರ ಸನ್ಮಾನ್ಯ ಈ ರಾಜ್ಯದ ಕಾನೂನು ಮಂತ್ರಿಯಾಗಿದ್ದಂಥ ನಮ್ಮ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿಯನ್ನು ಮಾಡ್ತತೆ. ಆ ಸಮಿತಿ 17% ಮೀಸಲಾತಿಯನ್ನು ಹೆಚ್ಚು ಮಾಡಿ, ಪರಿಶಿಷ್ಟ ಜನಾಂಗಕ್ಕೆ 17% ಮೀಸಲಾತಿಯನ್ನು ಹೆಚ್ಚು ಮಾಡಿ, ಮಾದಿಗ ಸಂಬಂಧ ಜಾತಿಗೆ 6% ಮತ್ತು ಹೊಲೆಯ ಜಾತಿ ಸಂಬಂಧಿತರಿಗೆ 5.5%, ಸ್ಪೃಶ್ಯ ಜನಕ್ಕೆ 4.5% ಮತ್ತು 1% ಸಣ್ಣ ಸಮುದಾಯಗಳಿಗೆ ಇವತ್ತು ವರ್ಗೀಕರಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇದನ್ನು ಮನಗಂಡಂಥ ಹೋರಾಟಗಳು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟಗಳು ನಡೆದು ನಿನ್ನೆ ಅಂದರೆ 1/8/2024 ಗುರುವಾರ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜನಾಂಗದವರಿಗೆ ಒಳ ಮೀಸಲಾತಿಯನ್ನು ಕಲಿಸಬೇಕು. ಯಾಕೆ ಕಲಿಸ್ಬೇಕು ಅಂದರೆ
ಯಾರು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿದ್ದಾರೆ, ಸ್ವತಂತ್ರ ಬಂದರೂ ಕೂಡ ಅವರ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಪರಿಸ್ಥಿತಿಗಳು ಹಾಗೇ ಇದ್ದಾವೆ. ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂದರೆ ಒಳಮೀಸಲಾತಿಯನ್ನು ಭಾರತ ದೇಶದ ರಾಜ್ಯ ಸರ್ಕಾರಗಳು ಒಳಮೀಸಲಾತಿಯನ್ನು ಕರೆಸಿ ಆ ಸಮುದಾಯದ ಏಳಿಗೆ ಕಾರಣ ಆಗಬೇಕು ಅಂತಕ್ಕಂಥ ತೀರ್ಪನ್ನು ಏನು ನೆನ್ನೆ ಕೊಟ್ಟಿದೆ. ನಾವು ಹೊಸೂರ ತಾಲೂಕಿನ ಮಾದಿಗ ಜನಾಂಗದವರು, ದಲಿತ ಸಂಘಟನೆಗಳು ಮತ್ತು ನಮ್ಮೆಲ್ಲ ಮುಖಂಡರುಗಳು 16 ವರ್ಷಗಳಿಂದ ಈ ಹೋರಾಟವನ್ನು ನಾವು ಮಾಡಿದ್ದೇವೆ. ನಾವಿಷ್ಟನ್ನ ಕೇಳ್ತೇವೆ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಶೀಘ್ರವಾಗಿ ಒಳಮೀಸಲಾತಿಯನ್ನು ಕಲ್ಪಿಸಿ ಎಷ್ಟೋ ವರ್ಷಗಳ ಹೋರಾಟ ಮತ್ತು ನಮ್ಮ ಸಮುದಾಯದವರ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನ ಹಸನಾಗಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗಬೇಕು, ತತ್ಕ್ಷಣವಾಗಿ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತಾಲೂಕಿನ ಸಮುದಾಯದ ಎಲ್ಲರ ಪರವಾಗಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಮಸ್ಕಾರ. ಸುಪ್ರೀಂ ಕೋರ್ಟ್ ಅವರು ನ್ಯಾಯಾಧೀಶರು ಒಂದು ಆದೇಶವನ್ನು ಹೊರಹಾಕಿದ್ದಾರೆ. ದಲಿತರಿಗೆ ಒಂದು ಒಳ ಮೀಸಲಾತಿ ವರ್ಗೀಕರಣ ಆಗದು ನ್ಯಾಯಬದ್ಧವಾದಂಥ ವಿಚಾರ, ಇದನ್ನು ಸರ್ಕಾರಗಳು ಅನುಷ್ಠಾನಗೊಳಿಸಬೇಕು ಅಂತ ಒಂದು ವಿಚಾರನ ಸುಪ್ರೀಂ ಕೋರ್ಟ್ ಒಂದು ಆದೇಶ ಎತ್ತಿರಿದೆ. ನಮ್ಮೆಲ್ಲ ದಲಿತ ವರ್ಗದವರಿಗೆ ತುಂಬ ಸಂತೋಷವಾದಂಥ ವಿಚಾರ. ನಾವು ದಲಿತರಲ್ಲಿ ಅತಿ ಹಿಂದುಳಿದಂಥ ಮಾದಿಗ ಸಮುದಾಯಕ್ಕೆ ಸುಮಾರು ವರ್ಷಗಳ ಕಾಲ ಸಾಕಷ್ಟು ಅನಾನುಕೂಲಗಳಾಗಿತ್ತು, ತುಂಬ ಅನ್ಯಾಯ ಆಗಿತ್ತು, ತುಂಬ ದೌರ್ಜನ್ಯಕ್ಕೆ ಮತ್ತು ಸರ್ಕಾರ ಸವಲತ್ತುಗಳಿಗೆ ನಾವು ಅನ್ಯಾಯಕ್ಕೆ ಒಳಪಟ್ಟಿದ್ವಿ. ಈಗ ಸುಪ್ರೀಂ ಕೋರ್ಟ್ ನಮಗೆ ಆದೇಶ ಮಾಡಿ ಒಳಮೀಸಲಾತಿ ಜಾರಿಗೊಳಿಸಿ ಸಮಾನವಾಗಿ ಹಂಚಿಕೆ ಆಗಬೇಕು, ಜನಗಳಿಗೆ ಅನುಗುಣವಾಗಿ ಹಂಚಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡೋದ್ರಿಂದ ನಮ್ಮೆಲ್ಲರೂ ತುಂಬ ಸಂತೋಷ ಆಗಿದೆ. ಈ ವಿಚಾರಕ್ಕಾಗಿ ನಾವು ಈ ತಹಶೀಲ್ದಾರ್ಗೆ ಮನವಿಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಒಂದು ಸಂತಸದ ಒಂದು ಕ್ಷಣವನ್ನು ಹಂಚಬೇಕಾಗಿ ನಾವು ಬಂದಿದ್ದೀವಿ. ಇವತ್ತು ತಹಸೀಲ್ದಾರರಿಗೆ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಬಗ್ಗೆ ಮನವಿಯನ್ನು ಅರ್ಪಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಇವತ್ತು ದಿವಸ ಮಾಡಿದ್ದೇವೆ. ಈ ಮನವಿನ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಕಳಿಸ್ತೀವಿ. ಜಿಲ್ಲಾಧಿಕಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಿಎಂ ಸಾಹೇಬರಿಗೆ ಕಳ್ಸಕ್ಕೆ ಇವತ್ತೇನು ಪ್ರಯತ್ನ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.